ಬಗ್ಲ ಬಗಲ ಸಾಕ್ಷಿಯಾಗಿ ಒಡೆದ ಮನಸ್ಸುಗಳು ಮುರಿದ ಮನೆ ಸಾವಿರದ ಒಂಬೈನೂರ 1979ರಲ್ಲಿ ಅರಸರು ಹಾಗೂ ಶ್ರೀಮತಿ ಗಾಂಧಿಯವರ ನಡುವೆ ದಿವಂಗತ ಗುಂಡೂರಾಯರ ಕ್ಯಾಕಸ್ ಕಂಪನಿ ವಿಷ ಬೀಜ ಬಿತ್ತಿ ಅವರಿಬ್ಬರ ನಡುವಿನ ವಿಶ್ವಾಸವನ್ನು ಭಂಗಿಸುವಲ್ಲಿ ಯಶಸ್ವಿಯಾಯಿತು. ಅದೇ ವರ್ಷದ ಮಧ್ಯಭಾಗದಲ್ಲಿ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಒಡೆಯಿತು. ಇಂದಿರಾ ಕಾಂಗ್ರೆಸ್ ಗುಂಡೂರಾಯರ ಪಾಲಾಯಿತು. ಅರಸು ಕಾಂಗ್ರೆಸ್ನ ಚುಕ್ಕಾಣಿ ಅರಸರಿಗಾಯಿತು. ಅರಸರ ಸರ್ಕಾರಕ್ಕೇನು ಬಾಧಕವಿರಲಿಲ್ಲ, ಕಾರಣ ಅವರ ಬಳಿ ಅಧಿಕಾರ ಲಗಾಮು ಚಾವಟಿ ಎರಡೂ ಇತ್ತು. ಆದರೆ ಚಿಹ್ನೆಗಾಗಿ ಮತ್ತೆ ವಿವಾದ ತಲೆದೋರಿ ಇಂದಿರಾ ಕಾಂಗ್ರೆಸ್ ಅಸ್ತವನ್ನು ಉಳಿಸ್ಕೊಂಡ್ರೆ ಅರಸರು ಚರಕ ನುಡುತ್ತಿರುವ ಮಹಿಳೆಯನ್ನು ತಮ್ಮ ಚುನಾವಣಾ ಚಿಹ್ನೆಯಾಗಿ ಪಡೆದರು. ದಿವಂಗತ ಗುಂಡೂರಾವ್ ಅವರೊಂದಿಗೆ ಕಾಂಗ್ರೆಸ್ ಅತಿರಥ ಮಹಾರಥರೆಲ್ಲ ಒಟ್ಟಾದರು. ಅವರಲ್ಲಿ ಶ್ರೀಯುತರಾದ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗ್, ಎಸ್ ಬಂಗಾರಪ್ಪ, ಎಸ್ ಎಂ ಕೃಷ್ಣ ಮುಂತಾದವರು ಇದ್ದರು. ಸಿಎಂ ಇಬ್ರಾಹಿಂ, ರಾಜಶೇಖರ್ ಮೂರ್ತಿ, ಶ್ರೀನಿವಾಸ್ ಪ್ರಸಾದ್, ಮಂಡ್ಯದ ಜಿ ಮಾದೇಗೌಡರು ಇವರೆಲ್ಲ ದೇವೇಗೌಡರ ಯಜಮಾನಿಕೆ ಸಂಸ್ಕೃತಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ನ ಅಂಗಳಕ್ಕೆ ಬಂದಿದ್ದರು. ಅರಸರೊಂದಿಗೆ ಮೊದಲು ಶಾಸಕರಾಗಿದ್ದ ನನ್ನನ್ನೂ ಸೇರಿದಂತೆ ಕೆಲವರು ಯುವ ಶಾಸಕರಲ್ಲಿ ಎಚ್ ಶ್ರೀಕಂಠಯ್ಯ, ಡಿ ಬಿ ಚಂದ್ರೇಗೌಡರು, ದಿವಂಗತರಾದ ಎಲ್ ಜಿ ಹಾವನೂರ್, ಬಸವಲಿಂಗಪ್ಪ, ಕೆ ಎಚ್ ರಂಗನಾಥ್ ಮುಂತಾದವರು ಇದ್ದರು. ಕೆಲವರು ಈ ವಾರ ಅರಸರೊಂದಿಗಿದ್ದರೆ ಮುಂದಿನ ವಾರ ಗುಂಡೂರಾಯರೊಂದಿಗೆ ಇರ್ತಾಯಿದ್ರು. ಅದಲು ಬದಲು ನಡೆಯುತ್ತಲೇ ಇತ್ತು. ದಿನ ಕಳೆದಂತೆ ಅರಸರ ಪಾಳಯದಲ್ಲಿನ ಶಾಸಕರ ಸಂಖ್ಯೆ ಕಡಿಮೆ ಆಯಿತು. ಈ ಸನ್ನಿವೇಶದ ಪೂರ್ಣ ಲಾಭ ಪಡೆಯುವ ಸಲುವಾಗಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಶ್ರೀ ಗುಂಡೂರಾವ್ ಅವರು 1979ರ ಅಕ್ಟೋಬರ್ನಲ್ಲಿ ಅರಸರ ಆಡಳಿತ ವಿರುದ್ಧ ಅವಿಶ್ವಾಸವನ್ನು ವಿಧಾನಸಭೆಯಲ್ಲಿ ಮಂಡಿಸಿದರು. ನಿರ್ಧಾರದ ಗಳಿಗೆಯ ಒತ್ತಡಗಳು. ಅರಸರು ವಿಶ್ವಾಸ ಪ್ರದರ್ಶನ ಮಾಡುವುದು ಅನಿವಾರ್ಯವಾಗಿತ್ತು. ಆ ದಿನ ಹತ್ತಿರವಾಗುತ್ತಿದ್ದಂತೆ ಆಯಾರಾಮ್ ಗಯಾರಾಮ್ಗಳ ಗಲಾಟೆ ಹೆಚ್ಚುತ್ತಲೇ ಇತ್ತು. ಕೆಲವು ಶಾಸಕರಿಗೆ ಅಶೋಕ ಹೋಟೆಲ್ ಆತಿಥ್ಯ, ಮಂತ್ರಿಗಳ ಮನೆಗಳಲ್ಲಿ ಮರ್ಯಾದೆ ನಡೆಯುತ್ತಲೇ ಇತ್ತು. ವಿಶ್ವಾಸ ಪ್ರದರ್ಶನ ಮಾಡಬೇಕಾದ ವೇಳೆಗಾಗಲೇ ಅರಸರ ಬೆಂಬಲಿಗರ ಸಂಖ್ಯೆ 120ಕ್ಕೂ ಕಡಿಮೆಯಾಗಿತ್ತು. ಗುಂಡೂರಾಯರು ಹಲವಾರು ಜನ ಶಾಸಕರಿಗೆ ಸ್ವತಃ ಇಂದಿರಾ ಗಾಂಧಿಯವರೊಡನೆಯೇ ದೂರವಾಣಿಯಲ್ಲಿ ಮಾತನಾಡಿಸಿ ಮನವೊಲಿಸಿದರು. ಶ್ರೀಮತಿ ಗಾಂಧಿಯವರಿಗೆ ಅರಸರ ಮೇಲೆ ಬಹಳ ಅಸಮಾಧಾನವಿತ್ತು. ನಮ್ಮದೊಂದು ತಂಡ, ಹೆಚ್ಚಾಗಿ ಯುವ ಶಾಸಕರದೇ ಒಂದು ಆಪ್ತ ಬಳಗವಿತ್ತು. ನಾನು, ಕಡಿವಾಳ ದಿವಾಕರ, ಗಂಗಣ್ಣ, ಆತ್ಮಾನಂದ, ಟಿ ಬಿ ಜಯಚಂದ್ರ, ಮದನ್, ಬಸವರಾಜ್ ಪಾಟೀಲ್, ಅನ್ವರಿ, ಗಂಗಾಧರಪ್ಪ ಮುಂತಾದ 15 ಜನರ ತಂಡ ಅದು. ಈ ಬಳಗದಲ್ಲಿ ಒಬ್ಬರ ಮಾತನ್ನು ಒಬ್ಬರು ಗೌರವಿಸ್ತಿದ್ರು. ನಾವು ನಮ್ಮ ನಡೆಯ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಾರದ ಗೊಂದಲದಿದ್ದೆವು. ನಮ್ಮನ್ನು ಗುರುತಿಸಿ ಬೆಳೆಸಿದ ಅರಸರನ್ನು ಬೆಂಬಲಿಸಬೇಕೆಂದು ನಮ್ಮ ಆತ್ಮಸಾಕ್ಷಿಯ ಮಾತಾದರೂ ವಾಸ್ತವತೆಯ ಪರಿಜ್ಞಾನವೂ ನಮಗಿತ್ತು. ಇಂದಿರಾ ಗಾಂಧಿಯವರ ಕೆಂಗಣ್ಣಿಗೆ ಗುರಿಯಾಗಲು ನಮಗೆ ಇಷ್ಟವಿರಲಿಲ್ಲ. ಅರಸರನ್ನು ತ್ಯಜಿಸಲು ನಾವು ಸಿದ್ಧರಿರಲಿಲ್ಲ. ಒಟ್ಟಾರೆ ಒತ್ತಡಗಳ ಒಂದು ಸಂದಿಗ್ಧ ಸಮಯವಾಗಿತ್ತು. ವಿಶ್ವಾಸ ಪ್ರದರ್ಶನ ಗಳಿಗೆ ಸಮೀಪಿಸಿತು. ಅದರ ಹಿಂದಿನ ಅರಸರು ಕಾಂಗ್ರೆಸ್ ಪಕ್ಷ ಶಾಸಕಾಂಗ ಸಭೆ ನಡೆಸಿದರು. ಅವರ ಮುತ್ಸದ್ದಿ ಮನದ ಲೆಕ್ಕಾಚಾರ ಹಾಗೂ ಗುಪ್ತಚರ ವರದಿಗಳು ಅರಸರಿಗೆ ತುಸು ನಕಾರಾತ್ಮಕವಾಗಿದೆ. ಆದರೂ ಇದೆಲ್ಲವನ್ನು ಅವರು ಎದುರಿಸಲೇಬೇಕಿತ್ತು. ಆ ನಿರ್ಣಾಯಕ ದಿನದ ಬಗ್ಗೆ ಶಾಸಕರ ಭವನ, ನನ್ನ ಕೊಠಡಿ 515ರಲ್ಲಿ ನಾವೆಲ್ಲ ಸೇರಿದ್ದು ಎಲ್ಲರಲ್ಲೂ ಆತಂಕ ಮನೆ ಮಾಡಿತ್ತು. ಸಮಯ ಮೀರ್ತಾಯಿತ್ತು. ವಿಶ್ವಾಸ ಮತದ ಪರ ವಿರೋಧದ ಚರ್ಚೆಗಳಾಗ್ತಿದ್ದವು. ರಾಜಕೀಯ ಏಳು ಬೀಳಿನ ಲೆಕ್ಕಾಚಾರಗಳಾಗ್ತಿದ್ದವು. ಅರಸರು ನಮ್ಮ ನಿರ್ಧಾರದ ನಿರೀಕ್ಷೆಯಲ್ಲಿದ್ದರು. ನಮ್ಮ ಕೊಠಡಿಯ ಹೊರಗೆ ನಮ್ಮ ನಿರ್ಧಾರವನ್ನು ಅನೇಕ ಮುಖಂಡರು ಎದುರು ನೋಡ್ತಾಯಿದ್ರು. ಕಡೆಗೆ ಗುಂಪು ತೀರ್ಮಾನವನ್ನು ನನಗೂ ಹಾಗೂ ಅನ್ವರಿಯ ವಿವೇಚನೆಗೆ ಬಿಟ್ಟು ಸುಮ್ಮನಾಯಿತು. ನಾನು ಗೆಳೆಯರ ಉದ್ದೇಶಿಸಿ, ನೋಡ್ರಪ್ಪ, ನಮ್ಮೆಲ್ಲರ ವಯಸ್ಸು 30ರಿಂದ 35 ವರ್ಷದ ಒಳಗೆ. ನಮ್ಮ ಮನೆಗಳಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರೂ ಸತ್ತಿಲ್ಲ ಅಥವಾ ನಮ್ಮ ಆಸ್ತಿ ಹಾಳಾಗಿಲ್ಲ. ಬಹಳಷ್ಟು ಜನ ನಾವು ಈ ವಿಧಾನಸಭೆಗೆ ಕಾಲಿಡ್ತೇವೆ ಎಂಬ ಕನಸನ್ನು ಸಹ ಕಂಡಿರಲಿಲ್ಲ. ಆದರೆ ನಮ್ಮನ್ನು ಅರಸರು ಗುರುತಿಸಿ ಕಾಂಗ್ರೆಸ್ ಟಿಕೆಟ್ ನೀಡಿದ್ದಾರೆ.
ಅರಸರ ಗೌರವವನ್ನು ಕಾಪಾಡೋಣ, ಇದೇ ನಮ್ಮ ಕರ್ತವ್ಯ. ನಮ್ಮಿಂದ ಅರಸರ ಆಡಳಿತ ಅಂತ್ಯವಾಗಬಾರ್ದು. ಹಾಗಾದರೆ ನಮ್ಮ ಜೀವನವಿಡೀ ನಾವೆಲ್ಲ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ನಾವೆಲ್ಲ ಇಲ್ಲಿಂದ ಹೊರಡೋಣ, ಸಭೆಗೆ ಹಾಜರಾಗೋಣ, ನಮ್ಮ ಅರಸರ ನಮ್ಮ ಸರ್ಕಾರ ಉಳಿಯುತ್ತೆ, ಇಲ್ಲದಿದ್ದರೆ ಸರ್ಕಾರ ಉರುಳೋದು ಗ್ಯಾರಂಟಿ. ಈ ಅಪವಾದ ನಮಗೆ ಬೇಡ. ವಿಶ್ವಾಸ ಪ್ರದರ್ಶನದ ನಂತರ ಎಲ್ಲರೂ ಒಟ್ಟಿಗೆ ಹೋಗಿ ಇಂದಿರಾ ಗಾಂಧಿಯವರನ್ನು ಭೇಟಿ ಮಾಡಿ ವಿಷಯ ತಿಳಿಸೋಣ, ದಯವಿಟ್ಟು ಸಹಕರಿಸಿ ಎಂದು ಕೈ ಮುಗಿದೆ. ಅನ್ವರಿಯವರ ಅಭಿಪ್ರಾಯವೂ ಇದೇ ಆಗಿತ್ತು. ಯಾಕೋ ಎಲ್ಲರ ಕಣ್ಣಂಚಿನಲ್ಲೂ ನೀರಾಡಿತ್ತು. ಎದ್ದು ಬಾಗಿಲು ತೆಗೆದು ಮುಖಂಡರಿಗೆ ತಿಳಿಸಿದೋ, ನಮ್ಮ ತೀರ್ಮಾನ ಎಲ್ಲರಿಗೂ ಖುಷಿ ತಂದಿತ್ತು. ನನ್ನ ಕೊಠಡಿಯಿಂದಲೇ ಅರಸರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ವಿಷಯ ಹೇಳಿ ನಿರಾಳರಾದೆ. ಅರಸರ ಉತ್ಸಾಹದಿಂದ ಸಭೆಗೆ ಬಂದರು. ವಿಶ್ವಾಸ ಮತ ಅರಸರ ಪರವಾಯಿತು. ಕೃತಜ್ಞತೆಯನ್ನು ಆಮಿಷಗಳಿಗೆ ಬಲಿ ಕೊಡದೆ ಆರ್ಥಿಕತೆಯನ್ನು ನಾವು ಅನುಭವಿಸಿದ್ದು ಬಿರುಕು ಬಿಟ್ಟ ಹಾಡುಗಳು. ಅರಸರ ಸಂತಸ ಹೆಚ್ಚು ಕಾಲ ಉಳಿಯಲಿಲ್ಲ. 1980 ಜನವರಿ ಮೊದಲ ವಾರದಲ್ಲೇ ದೇಶದ ಲೋಕಸಭೆಗೆ ಮಧ್ಯಂತರ ಚುನಾವಣೆ ನಡೆಯಿತು. ಶ್ರೀಮತಿ ಇಂದಿರಾ ಗಾಂಧಿಯವರು ಗೆದ್ದು ಮತ್ತೆ ಪ್ರಧಾನಿಯಾದರು. ಅರಸರ ಆಡಳಿತದ ಹಡಗು ಬಿರುಕಾಯಿತು. ಅರಸು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ಸಂಸತ್ ಚುನಾವಣೆಯಲ್ಲಿ ಅರಸರು ಕಾಂಗ್ರೆಸ್ ಅಭ್ಯರ್ಥಿಗಳು ರಾಜ್ಯದಲ್ಲಿ ಹೀನಾಯವಾದ ಸೋಲನ್ನು ಕಂಡರು. ಅರಸರಿಗೆ ಎಲ್ಲ ಕಡೆಗಳಿಂದ ಸಾಂತ್ವನ ಕೇಳಿಬಂತು. ಅರಸರ ಜೊತೆಗಿದ್ದವರಲ್ಲಿ ಬಹಳಷ್ಟು ಜನರು ಕಾಂಗ್ರೆಸ್ ಐ ಪಕ್ಷದ ನಾಯಕ ಆರ್ ಗುಂಡೂರಾಯರ ಮನೆಯ ಬಾಗಿಲು ತಟ್ಟುತ್ತಾ ಇದ್ದರು. ಮುಂದಿನ ರಾಜಕೀಯ ಮಾರ್ಗದ ಬಗ್ಗೆ ನಾವೆಲ್ಲ ಒಂದು ನಡುರಾತ್ರಿಯಲ್ಲಿ ಅರಸರನ್ನು ಭೇಟಿಯಾದೆವು. ಅಲ್ಲಿ ಡಿ.ಬಿ. ಚಂದ್ರೇಗೌಡರು ಕೂಡ ಇದ್ದರು. ಧೃತಿಗಡದ ನಾವಿಕನಂತೆ ಅಚಲವಾಗಿದ್ದ ಅರಸರಿಗೆ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಪ್ರಸ್ತಾಪ ಆಗಬಾರ್ದೆಂಬ ಮುಂದಾಲೋಚನೆ ಏನಿತ್ತು. ಆಗಿನ ಪರಿಸ್ಥಿತಿ ರಾಜ್ಯದಲ್ಲಿ ಇಂದಿರಾ ಕಾಂಗ್ರೆಸ್ ಜಯಭೇರಿ ಹೊಡೆಯುವುದವರಿಗೆ ಬೇಡವಾಗಿತ್ತು. ಅದಲ್ಲದೆ ಅರಸರು ಗುರುತಿಸಿ ಆಯ್ಕೆಯಾಗಿರುವ ಹಲವಾರು ಯುವ ಶಾಸಕರ ರಾಜಕೀಯ ಭವಿಷ್ಯ ಮುರುಟು ಹೋಗುವುದನ್ನು ಅವರು ತಪ್ಪಿಸಲು ಬಯಸ್ತಾರೆ. ನಮ್ಮನ್ನು ಸಂತೈಸಿದ ಅವರು, ನಿಮ್ಮೆಲ್ಲರ ಭವಿಷ್ಯಕ್ಕೆ ಮಂಜು ಕವ್ವಿಬಾರದು. ನಾನು ಮುಳುಗುತ್ತಿರೋ ಹಡಗು. ನಾನು ಯಾರಿಗೂ ಆಶ್ರಯ ಕೊಡಲಾರೆ. ನಿಮಗೆ ಎಲ್ಲಿ ಬೆಳಕು ಕಾಣುತ್ತೋ ಅಲ್ಲಿ ತಕ್ಷಣ ರವಾನೆ ಆಗಿಬಿಡಿ, ಹೋಗಿ, ನಿಮಗೆ ಒಳ್ಳೆಯದಾಗಲಿ ಅಂತ ವಿದಾಯ ಹೇಳಿದರು. ಅದಕ್ಕೆ ಅರಸರು, ಗೌಡ್ರೇ, ನೀವೀಗ ನನ್ನೊಟ್ಟಿಗೆ ಇರಬೇಕು. ನೀವು ಎಲ್ಲವನ್ನು ಅನುಭವಿಸಿದ್ದೀರಿ. ಈ ಕಷ್ಟಕಾಲದಲ್ಲಿ ನನಗೆ ನಿಮ್ಮ ಸ್ನೇಹದ ಆಶ್ರಯ ಬೇಕು ಎಂದರು. ಅದಕ್ಕೆ ಗೌಡರು ಸಂತೋಷದಿಂದ ಒಪ್ಪಿದರು. ನಾವೆಲ್ಲ ಹೊಸ ದಿಗಂತದ ಅನ್ವೇಷಣೆಯಲ್ಲಿ ಗುಂಡೂರಾಯರ ಟೆಂಟ್ ಸೇರಿದವು. ಅನಾಯಾಸವಾಗಿ ಗುಂಡೂರಾಯರ ಬೆಂಬಲಿಗರ ಸಂಖ್ಯೆ ಬೆಳೆಯುತ್ತಲೇ ಹೋಯಿತು. ನಮಗಿಂತ ಮುಂಚೆಯೇ ಅರಸರ ಮನೆಯಿಂದ ಗುಂಡೂರಾಯರ ಗುರು ಮನೆಗೆ ರಾತ್ರೋರಾತ್ರಿ ಓಡಿದ್ದ H.C. ಶ್ರೀಕಂಠಯ್ಯ ಮತ್ತಿತರ ಮಹತ್ವಾಕಾಂಕ್ಷಿ ಮುಖಂಡರಿಗೆ ಮಂಗಳಾರತಿಯಾಗಿ ದಿವಂಗತ ಆರ್ ಗುಂಡೂರಾಯರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದಿರಾ ಗಾಂಧಿಯವರ ಆಶೀರ್ವಾದದಿಂದ ಗದ್ದುಗೆಯೇರಿದರು. ಇಂತಹ ಸಂದಿಗ್ಧ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜ್ಯ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಆಗಬಾರ್ದೆಂಬ ನಿರ್ಣಯ ಹಾಗೂ ಯುವ ಶಾಸಕರ ಭವಿಷ್ಯ ಮುಸುಕಾಗಬಾರ್ದೆಂಬ ಅರಸರ ಕಾಳಜಿ ಫಲಿಸಿತು. ಗುಂಡೂರಾಯರ ಸರ್ಕಾರದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅವರು ಆಸೀನರಾದರು. ಸೋಲಿನ ಸಮಯ ಸಿಕ್ತು. ಅರಸರಿಗೆ ಅಳಿಯ M.D. ನಟರಾಜ್ ಕಂಟಕನಾದರೆ ಮುಂದೆ ಗುಂಡೂರಾಯರಿಗೆ ಒಳ್ಳೆಯ ಆಡಳಿತ ನೀಡಿಯೂ F.M. ಖಾನ್ ಅಂತವರ ಸ್ನೇಹ ಕಂಟಕವಾಗಿದ್ದು ನಾವೆಲ್ಲ ನೋಡಬೇಕಾಯಿತು. ಆಗ ಕರ್ನಾಟಕದಲ್ಲಿ ಗುಂಡೂರಾಯರ ದರ್ಬಾರು ಉತ್ತುಂಗದಲ್ಲಿದ್ದ ದಿನಗಳು. ಅದೇ ಸಮಯಕ್ಕೆ ಭಾರತದ ರಾಜ್ಯಸಭೆಗೆ ಕರ್ನಾಟಕದಿಂದ ಸದಸ್ಯರ ಆಯ್ಕೆಗೆ ಚುನಾವಣೆ ಘೋಷಣೆಯಾಯಿತು. ಅರಸರ ಕಡೆಯಿಂದ ಕೇವಲ ಒಬ್ಬ ಸದಸ್ಯರ ಆಯ್ಕೆಗೆ ಅವಕಾಶ ಇತ್ತು. ಆದರೆ ಅರಸರು ಮಾರ್ಗರೇಟ್ ಆಳ್ವ ಹಾಗೂ ವೀರಭದ್ರಯ್ಯರನ್ನು ಕಣಕ್ಕಿಳಿಸಿದರು. ವಿಧಾನಸಭೆ ಅಧಿವೇಶನ ನಡೀತಾಯಿತು. ಚುನಾವಣೆಗೆ ಇನ್ನೆರಡೇ ದಿನಗಳು ಉಳಿದಿದ್ದವು. ಆಗ ನನಗೆ ಆಪ್ತರಾಗಿದ್ದ ಪುಟ್ಟುಸ್ವಾಮಿ ನಮ್ಮ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಪುಟ್ಟುಸ್ವಾಮಿ ಒಂದು ಸಂಜೆ ನನ್ನನ್ನು ಅವರ ಪರಿಚಿತ ಮನೆಗೆ ಬರಲು ಒತ್ತಾಯಿಸಿ ತಮ್ಮೊಡನೆ ಸದಾಶಿವನಗರದ ಒಂದು ಭವ್ಯ ಬಂಗಲೆಗೆ ಕರೆದಿದ್ದರು. ಆಗ ತಾನೇ ಬೆಂಗಳೂರಿಗೆ ಟೆಲಿವಿಷನ್ ಬಂದಿತ್ತು. ಆ ಬಂಗಲೆಯಿದ್ದ ಟೆಲಿವಿಷನ್ ನೋಡ್ತಾ ಕುಳಿತುವ ಇದಕ್ಕಿದ್ದಂತೆ ಆ ಮನೆಯ ಮಾಳಿಗೆಯಿಂದ ಅರಸರು ಇಳಿದು ಬಂದರು. ನಂಬಲೇ ಆಗಲಿಲ್ಲ. ನಾನೆದ್ದು ನಿಂತು ನಮಸ್ಕರಿಸಿದೆ. ಎಲ್ಲ ಅಯೋಮಯವಾಗಿತ್ತು. ಪಕ್ಕದಲ್ಲೇ ಕುಳಿತು, ಏನು ವಿಶ್ವನಾಥ್, ಗುಂಡೂರಾಯರ ದರ್ಬಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ನಮ್ಮನ್ನಿಲ್ಲಿ ಕಳಿಸಿದ್ರು
ನೀವಲ್ವೇ ಬುದ್ಧಿ, ಬೇಜಾರಿದೆ, ದಿನ ಕಳೀತಾ ಇದ್ದೀವಿ ಅಂತ ಉತ್ತರಿಸ್ತೀವಿ. ಅರಸರು ನೇರ ವಿಷಯ ಪ್ರವೇಶ ಮಾಡಿದ್ರು. ನೋಡಿ, ನಿಮ್ಮ ಜೊತೆ ಕೆಲವು ಶಾಸಕರಿದ್ದಾರೆ, ಈ ಚುನಾವಣೆಯಲ್ಲಿ ಅವರು ನನಗೆ ಬೆಂಬಲ ಕೊಟ್ಟರೆ ವೀರಭದ್ರ ಗೆಲ್ತಾರೆ, ನೀವು ಸಹಾಯ ಮಾಡಬೇಕು ಅಂದರು. ನನಗೆ ಒಳ್ಳೆ ಸಂದಿಗ್ಧ ಶುರುವಾಯಿತು. ಅರಸರ ಮಾತು ಮೀರುವಂತಿಲ್ಲ, ಗುಂಡುರಾಯರಿಗೆ ದ್ರೋಹ ಮಾಡಲು ಮನಸ್ಸಿಲ್ಲ, ಮನಸ್ಸಿನ ಮಾತು ಕೇಳಿ ನಡೆದರೆ ದೊಡ್ಡವರ ಕೆಂಗಣಿ ಗುರಿಯಾಗಬೇಕಾಗತ್ತೆ, ಉತ್ತರ ಹೊಳೆಯದೆ ತಬ್ಬಿಬ್ಬಾದೆ. ಇದಂತೂ ನಾನು ನಿರೀಕ್ಷೆ ಮಾಡದಿದ್ದ ಪ್ರಸಂಗವಾಗಿತ್ತು. ಇದ್ದ ಧೈರ್ಯವನ್ನು ಒಗ್ಗೂಡಿಸಿ, ಬುದ್ಧಿ, ನಿಮ್ಮ ನೆರಳಲ್ಲಿ ನಾವೆಲ್ಲ ಇರಲು ಬಯಸಿದ್ದು, ಆದರೆ ನಿಮ್ಮ ಮಾತಿನ ಮೇಲೆ ಗುಂಡುರಾಯರ ಆಶ್ರಯದಲ್ಲಿದ್ದೇವೆ. ತಾವೇ ನಮಗೆಲ್ಲ ಸ್ವಾಮಿನಿಷ್ಠೆಯ ಪಾಠ ಹೇಳಿ ಬೆಳೆಸಿದ್ದೀರ, ಅಂತಃಕರಣವನ್ನು ತಟ್ಟಿದ್ದೀರ. ಈಗ ಗುಂಡುರಾಯರೇ ನಮ್ಮ ನಾಯಕರು, ಅವರ ನಂಬಿಕೆಗೆ ಹೇಗೆ ದ್ರೋಹ ಮಾಡಲು ಸಾಧ್ಯ? ನಿಮ್ಮಿಂದ ಕಲಿತ ಪಾಠ ನಮ್ಮನ್ನು ಕಟ್ಟು ಹಾಕಿದೆ. ಕ್ಷಮಿಸಿ, ನನ್ನನ್ನು ಆಶೀರ್ವದಿಸಿ, ನಮ್ಮ ಮೇಲೆ ಕೋಪ ಬೇಡ ಬುದ್ಧಿ ಎಂದು ಹೇಳಿ ಕಣ್ಣೀರು ತುಂಬಿ ಅವರ ಕಾಲಿಗೆ ನಮಸ್ಕರಿಸ್ತೆ. ಇದರಿಂದ ಚಕಿತರಾದ ಅರಸರು, ಸರಿ ವಿಶ್ವನಾಥ್, ನೀವೆಲ್ಲ ಚೆನ್ನಾಗಿರಿ, ಈ ಭೇಟಿಯ ವಿಷಯ ನಮ್ಮಿಬ್ಬರೇ ಉಳಿದಿ ಎಂದು ಬಿಳ್ಕೊಟ್ರು. ನಂತರ ಪುಟ್ಟಸ್ವಾಮಿ ನಾವು ಜೊತೆಗಿದ್ದ ಮನೆ ಕೆ ಮೂರ್ತಿಗಳದೆಂದು ಹೇಳಿದರು. ನಾನು ಅಲ್ಲಿಂದ ಸೀದಾ ಗುಂಡೂರಾಯರ ಮನೆಗೆ ಹೋದೆ. ಅಲ್ಲಿ ರಾಯರೊಂದಿಗೆ ಕಾಗೋಡು ತಿಮ್ಮಪ್ಪನವರು, ಸಿ ಎಂ ಇಬ್ರಾಹಿಂ ಅವರಿದ್ದರು. ಗುಂಡೂರಾಯರಿಗೆ ಎಲ್ಲ ವೃತ್ತಾಂತ ಅರುಹಿ ನಿರಾಳವಾದೆ. ನೀವೇ ನಮ್ಮ ನಾಯಕರು, ನಿಮ್ಮಲ್ಲಿ ನಮ್ಮ ನಿಷ್ಠೆ ಅಚಲ, ಅನ್ಯತಾ ಭಾವಿಸಬಾರದೆಂದು ತಿಳಿಸಿದೆ. ಅಷ್ಟರಲ್ಲಾಗಲೇ ಗೂಢಚರ್ಯ ವಿಭಾಗದ ಮುಖ್ಯಸ್ಥರಾಗಿದ್ದ ಕಾರ್ತಿಕೇಯನ್ ಅವರು ನನ್ನ ಚಲನವಲನಗಳನ್ನು ಗಮನಿಸಿದರು. ನಾನು ಯುವ ಶಾಸಕರ ಸಂಪರ್ಕದಲ್ಲಿದ್ದು ಅರಸರ ಪಾಳೆಯದಿಂದ ಬಂದಿದ್ದು ಅವರೇ ಗುಮಾನಿಗೆ ಕಾರಣವಾಗಿತ್ತು. ಆದರೆ ನನ್ನ ನೇರ ನಡವಳಿಕೆ ಗುಂಡೂರಾಯರಿಗೆ ಹಿಡಿಸ್ತು. ಅವರು ನನ್ನನ್ನು ಸಮಾಧಾನಿಸಿ ಕಳಿಸಿದರು. ಮುಂದೆ 1983 ವಿಧಾನಸಭಾ ಚುನಾವಣೆಯಲ್ಲಿ ಗುಂಡೂರಾಯ ನನಗೆ ಹಾಗೂ ನನ್ನ ಸ್ನೇಹಿತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಪ್ರೋತ್ಸಾಹಿಸಿದರು. ಸಂಸ್ಥೆ ನಡೆದು ಬಂದ ದಾರಿ. ಲಹರಿ ಸಂಸ್ಥೆಗೆ 48ರ ಸಂಭ್ರಮ. ಕೇವಲ 500 ರೂಪಾಯಿಗಳಲ್ಲಿ ಜಿ ಮನೋಹರ್ ನಾಯ್ಡು ಅವರಿಂದ ಲಹರಿ ಸಂಸ್ಥೆ ಆರಂಭ. ಸಾಹಿತಿ ಶ್ರೀ ವಿಜಯನಾರಸಿಂಹ ಅವರಿಂದ ಲಹರಿ ನಾಮಕರಣ. ಈಶ್ವರಿ ಪ್ರೊಡಕ್ಷನ್ಸ್ ನಿರ್ಮಾಣದ ಮತ್ತು ವಿ ರವಿಚಂದ್ರ ನಿರ್ದೇಶನದ, ಹಂಸಲೇಖಾ ಸಂಗೀತ ನಿರ್ದೇಶನದ ಪ್ರೇಮಲೋಕ ರಣಧೀರ ದಾಖಲೆಗಳ ಪಟ್ಟಿಯಲ್ಲಿ ದಳಪತಿ, ರೋಜಾ, ಬಾಹುಬಲಿ 1 ಮತ್ತು 2, ಕೆಜಿಎಫ್ 1 ಮತ್ತು 2, ಆರ್ಆರ್ಆರ್, ಮನಮೆಚ್ಚಿದ ಹುಡುಗಿ, ಎ ಪೈಲ್ವಾನ್, ಈ ರೀತಿ ಸಾವಿರಾರು ಚಲನಚಿತ್ರ ಗೀತೆಗಳನ್ನು ಬಿಡುಗಡೆ ಮಾಡಿದೆ. 1999 ಕರ್ನಾಟಕ ರಾಜ್ಯ ಸರ್ಕಾರವು ಚಲನಚಿತ್ರ ಕ್ಷೇತ್ರಕ್ಕೆ ಮಾಡಿದ ಸೇವೆಗಾಗಿ ಜಿ ಮನೋಹರ್ ನಾಯ್ಡು ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿತು. 2009 ಕರ್ನಾಟಕ ರಾಜ್ಯ ಸರ್ಕಾರವು ಸುಗಮ ಸಂಗೀತ ಕ್ಷೇತ್ರಕ್ಕೆ ಮಾಡಿದ ಸೇವೆಗಾಗಿ ತುಳಸಿರಾಮ್ ನಾಯ್ಡು, ಲಹರಿ ವೇಲು ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿತು. ಯೂಟ್ಯೂಬ್ ಸಂಸ್ಥೆ ವಜ್ರ ಮತ್ತು ಸ್ವರ್ಣ ಪದಕ ನೀಡಿ ಗೌರವಿಸಿತು. ಇನ್ನೂ 100+ ಪ್ರಶಸ್ತಿಗಳು ಸಂಸ್ಥೆಗೆ ಸಂದಿರುತ್ತದೆ. ಸುಗಮ ಸಂಗೀತ ಕ್ಷೇತ್ರ, ಜಾನಪದ, ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ, ಹೀಗೆ ನಾನಾ ಪ್ರಾಕಾರಗಳ ಧ್ವನಿಸುರುಳಿಗಳನ್ನು ಹಾಗೂ ಸುಮಾರು 1,26,000 ಹಾಡುಗಳನ್ನು ಬಿಡುಗಡೆ ಮಾಡಿರುತ್ತದೆ. 2022 ಅಮೆರಿಕದಲ್ಲಿರುವ ಲಾಸ್ ವೇಗಾಸ್ನಲ್ಲಿ ನಡೆದ ವಿಶ್ವವಿಖ್ಯಾತ ಗ್ರಾಮಿ ಪ್ರಶಸ್ತಿ ಸಮಾರಂಭದಲ್ಲಿ ರಿಕ್ಕಿ ಕೇಜ್ ಮತ್ತು ಸ್ಟೀವರ್ಟ್ ಕೋಪ್ಲ್ಯಾಂಡ್ ಅವರ ಸ್ವರ ಸಂಯೋಜನೆಯ ಡಿವೈನ್ ಟೈಡ್ ಶೀರ್ಷಿಕೆಗೆ ಲಹರಿ ಸಂಸ್ಥೆಗೆ ವಿಶ್ವವಿಖ್ಯಾತ ಗ್ರಾಮಿ ಪ್ರಶಸ್ತಿ ಸಂದಿರುತ್ತದೆ. ಈ ಪ್ರಶಸ್ತಿಯನ್ನು ಭಾರತಾಂಬೆ, ಕನ್ನಡಾಂಬೆ, ಸಂಗೀತ ಕ್ಷೇತ್ರದ ಎಲ್ಲ ದಿಗ್ಗಜರಿಗೂ, ಸಂಸ್ಥೆಯನ್ನು ಬೆಳೆಸಿದ ಸಂಗೀತ ಪ್ರಿಯರಿಗೂ, ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಹಿತೈಷಿಗಳಿಗೂ ಲಹರಿ ಸಂಸ್ಥೆ ಪರವಾಗಿ ಕೋಟಿ ಕೋಟಿ ನಮನಗಳು.